ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಇದೇ ಮೇ ತಿಂಗಳ 16ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಯ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಗ್ರಹ ಸ್ಥಿತಿಗಳು ಸ್ವಲ್ಪ ಉತ್ತಮವಾಗಿಲ್ಲ, ಸ್ವಲ್ಪ ಸಮಸ್ಯೆಗಳನ್ನು ತರುವಂತಹ ವಾರವಾಗಿದೆ. ಎಲ್ಲ ವಿಚಾರದಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಏನೋ ಸಮಸ್ಯೆಗಳು, ಮನಸ್ಸಿಗೆ ಸಮಾಧಾನವೇ ಇಲ್ಲದೇ ಇರುವಂಥದ್ದು, ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳಗಳು ಬರ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಸಣ್ಣ ಮಟ್ಟದ ನಷ್ಟ ಅನುಭವಿಸುವಂಥದ್ದು, ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಕೂಡ ಹಣದ ಒಂದು ಸರಿಯಾದ ಹರಿವು ಬರದೇ ಇರುವಂಥದ್ದು, ಇವೆಲ್ಲವೂ ಕೂಡ ಈ ವಾರದಲ್ಲಿ ಕಂಡು ಬರ್ತಕ್ಕಂತಹ ಸಮಸ್ಯೆಗಳು. ಇದರ ಜೊತೆಗೆ ಆರೋಗ್ಯದಲ್ಲಿ ಕೂಡ ಹಲ್ಲು ನೋವು ಬರುವಂಥದ್ದು, ಒಸಡು ನೋವು ಬರತಕ್ಕಂಥದ್ದು, ಈ ರೀತಿ ಹಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರುವ ಸಾಧ್ಯತೆ ಇದೆ. ಸಣ್ಣ ಮಟ್ಟದ ವ್ಯಾಪಾರಿಗಳಿಗೆ ಸಾಧಾರಣವಾದ ಲಾಭ ಇರುತ್ತೆ, ಆದರೆ ದೊಡ್ಡ ಮಟ್ಟದ ವ್ಯಾಪಾರಿಗಳಿಗೆ ಹೆಚ್ಚಿನ ಹಣ ತೊಡಗಿಸಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಲಾಭದಲ್ಲಿ ಸ್ವಲ್ಪ ಕಡಿತವಾಗುವಂಥದ್ದು, ಈ ಎಲ್ಲವನ್ನೂ ಕೂಡ ಈ ವಾರದಲ್ಲಿ ಕಾಣ್ತೀರಾ. ಹಾಗಾಗಿ ಮನಸ್ಸಿಗೆ ಅಸಮಾಧಾನ, ರೀತಿ ಒತ್ತಡ ಇವೆಲ್ಲವೂ ಇರತಕ್ಕಂಥದ್ದಾಗಿದೆ. ಹಾಗಾಗಿ ನೀವು ಸ್ವಲ್ಪ ನರಸಿಂಹದೇವರಿಗೆ ಸ್ವಲ್ಪ ಯಾವುದಾದರೂ ರೀತಿಯಲ್ಲಿ ಸೇವೆಯನ್ನು ಮಾಡ್ತಕ್ಕಂಥದ್ದು, ಕನಿಷ್ಠ ತುಳಸಿ ಮಾಲೆಯನ್ನಾದರೂ ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಸುಲಭವಾಗಿ ಪಾರಾವಧಿಕೆ ಸಾಧ್ಯವಿದೆ. ವೃಷಭ ರಾಶಿಯವರಿಗೆ ಉತ್ತಮ ಫಲಗಳನ್ನು ಕಾಣ್ತಕ್ಕಂತಹ ವಾರ. ವಿವಾಹಾದಿ ಮಂಗಳ ಕಾರ್ಯಗಳು ಜರುಗುವಂತಹ ಒಂದು ಸಂಭವ, ಜೊತೆಗೆ ಆಕಸ್ಮಿಕವಾಗಿ ಬೇರೆಯ ಒಂದು ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಮತ್ತು ನೀವು ಹೋದ ಕಡೆಯಲ್ಲಿ ನಿಮಗೆ ವಿಶೇಷವಾಗಿ ಉಡುಗೊರೆಗಳು ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ದಂಪತಿಗಳಿಗೆ ವಿಶೇಷವಾಗಿ ಸಂತೋಷಕರವಾಗಿರ್ತಕ್ಕಂತಹ ವಾರ ಕೂಡ ಆಗಿದೆ. ಜೊತೆಗೆ ಯಾರು ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರೋ ಅವರಿಗೆ ಅಧಿಕ ಲಾಭವನ್ನು ಗಳಿಸುವಂತಹ ಕಾಲ, ಮತ್ತು ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಸ್ಥಾನಮಾನ ಸಿಕ್ಕುವಂತಹ ಯೋಗ ಇದೆ. ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಕೂಡ ಸ್ವಲ್ಪ ಉತ್ತಮವಾದ ಬೆಳವಣಿಗೆಯನ್ನು ಕಾಣುವಂತಹ ಅವಕಾಶಗಳು ಕೂಡ ಒದಗಿ ಬರತಕ್ಕಂಥದ್ದು. ಹೀಗೆ ಅನೇಕ ರೀತಿಯಲ್ಲಿ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ವೃಷಭ ರಾಶಿಯವರ ಪಾಲಿಗೆ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಖುಷಿ ಖುಷಿಯಾಗಿಯೇ ಇರ್ತೀರ, ಆದರೂ ಕೂಡ ಸ್ವಲ್ಪ ಕೋಪ ತಾಪಗಳನ್ನು ಕಾಣುವಂಥದ್ದಿದೆ. ನೀವು ಈ ಕೋಪವನ್ನು ಸ್ವಲ್ಪ ಮಟ್ಟಿಗೆ ಏನಾದರೂ ಕೂಡ ತಡೆದು ಸ್ವಲ್ಪ ತಾಳ್ಮೆ ವಹಿಸಿ ವ್ಯವಹರಿಸಿದ್ದೆ ಆದರೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಿದೆ. ಮಿಥುನ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕಾಣುವಂತಹ ಅವಕಾಶ, ಮಕ್ಕಳೊಂದಿಗೆ ಯಾವುದೋ ರೀತಿಯಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ನಡೆಯುವಂಥದ್ದು, ಈ ರೀತಿಯೆಲ್ಲ ಆಗುವಂತೆ ಇದ್ದರೂ ಕೂಡ ಸ್ವಲ್ಪ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಮಾತ್ರ ಸಾಕಷ್ಟು ಬದಲಾವಣೆ ಬರುತ್ತೆ, ಹೆಚ್ಚಿನ ಒಂದು ಧನಾಗಮನ ಆಗುವ ಸಾಧ್ಯತೆಯೂ ಇದೆ. ಆದರೆ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮುಖಭಂಗ ಆಗುವಂತಹ ಸಾಧ್ಯತೆ, ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗುವಂತಹ ಸಾಧ್ಯತೆ ಇರುವಂಥದ್ದು, ಈ ಒಂದು ಅವಕಾಶಗಳು ಕೂಡ ಇದೆ. ಇನ್ನು ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಸಾಧಾರಣವಾದಂತಹ ಫಲ ಕಾಣುವಂತಹ ಯೋಗ ಇರುವಂತಹ ವಾರವಾಗಿದೆ. ಇನ್ನು ಈ ವಿದ್ಯಾರ್ಥಿಗಳು, ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರುಗಳಿಗೆ ಸ್ವಲ್ಪ ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗುವಂತಹ ಸಾಧ್ಯತೆಗಳು ಇರುವಂಥದ್ದು. ವಾಹನ ಯೋಗ ಮಾತ್ರ ಚೆನ್ನಾಗಿದೆ, ವಾಹನ ಖರೀದಿ ಮಾಡಬೇಕು ಅನ್ನೋರು ಇದು ಸುಯೋಗವಾಗಿದೆ, ನೀವು ಖರೀದಿ ಮಾಡಬಹುದಾಗಿದೆ. ಜೊತೆಗೆ ಆಭರಣವನ್ನು ಖರೀದಿಯನ್ನು ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ಹೆಚ್ಚಿನ ಶುಭ ಫಲಗಳನ್ನೇ ಕಾಣ್ತೀರಾ, ಆದರೆ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಚೆನ್ನಾಗಿಯೇ ಇರ್ತಕ್ಕಂತಹ ವಾರವಾಗಿದೆ. ಮಕ್ಕಳ ಜೊತೆ ಸ್ವಲ್ಪ ಸಹನೆಯಿಂದ ವರ್ತಿಸಿದರೆ ಅಷ್ಟೇ ಸಾಕು. ಸೋಮವಾರ ಶಿವ ದೇವಾಲಯಕ್ಕೆ ಹೋಗೋದು, ಒಂದು 5 ವಾರ ಕಾಲ ನೀವು ಹೋಗಿ ಬರೋದು ಮಾಡಿದ್ದೇ ಆದರೆ ಸ್ವಲ್ಪ ಮನಸ್ಸಿಗೆ ಕೂಡ ಸಮಾಧಾನ ಸಿಕ್ಕುವಂತೆ ಇದೆ. ಕಟಕ ರಾಶಿಯವರಿಗೆ ಉತ್ತಮವಾದಂತಹ ವಾರ ಅಂತಲೇ ಹೇಳ್ಬೋದು. ಯಾರೆಲ್ಲ ಮದುವೆಗೆ
ಪ್ರಯತ್ನವನ್ನು ಪಡ್ತಾ ಇರ್ತೀರಾ, ನಿಶ್ಚಯ ಆಗ್ತಾ ಇಲ್ಲ ಅಂತಿದ್ದೀರಾ. ಅವರಿಗೆಲ್ರಿಗೂ ಕೂಡ ಮದುವೆ ನಿಶ್ಚಯ ಆಗುವಂತಹ ಸಕಾಲವಾಗಿದೆ. ಹಾಗಾಗಿ ಈಗ ಪ್ರಯತ್ನ ಪಟ್ಟರೆ ಬಹಳ ಬೇಗ ಮದುವೆ ನಿಶ್ಚಯವಾಗತ್ತೆ. ಶುಭ ಯೋಗ ಬಂದಿರತಕ್ಕಂತಹ ಕಾಲವಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಕೂಡ ಉತ್ತಮವಾದಂತಹ ವಾರ. ಹಾಗಾಗಿ ಅವರಿಗೆ ಸ್ವಲ್ಪ ಕಷ್ಟಪಟ್ಟರೆ ಸಾಕು, ಹೆಚ್ಚಿನ ಫಲವನ್ನು ಹೆಚ್ಚಿನ ಅಂಕಗಳನ್ನು ಗಳಿಸುವಂತಹ ಕಾಲವಾಗಿದೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ತುಂಬಾ ಉತ್ತಮವಾದಂತಹ ಧನಲಾಭ ಆಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನೋಂಥವ್ರು ಕೂಡ ಈ ವಾರ ಪ್ರಯತ್ನ ಪಡಿ. ಅದರಿಂದ ನಿಮಗೆ ಭೂಮಿಯಲ್ಲಿ ಒಳ್ಳೆಯ ಲಾಭ ಅಂದರೆ ಕಡಿಮೆ ಬೆಲೆಗೆ ಉತ್ತಮವಾದಂತಹ ಭೂಮಿ ಸಿಕ್ಕುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದು. ಇನ್ನು ವಿದೇಶಕ್ಕೆ ಹೋಗಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ ಸುಯೋಗವಾಗಿದೆ. ಅವರು ಕೂಡ ವಿದೇಶಕ್ಕೆ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಬಹಳ ಶೀಘ್ರವಾಗಿ ನಿಮಗೆ ಫಲ ಸಿಕ್ಕತ್ತೆ. ಬಹಳ ಬೇಗ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆಯು ಕೂಡ ಆಗುವಂತೆ ಇದೆ. ಒಟ್ಟಾರೆ ಹೇಳುವಾಗ ಕಟಕ ರಾಶಿಯವರಿಗೆ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣ್ತಕ್ಕಂತಹ ವಾರವಾಗಿದೆ. ಹಾಗಾಗಿ ಸರಿಯಾಗಿ ನೀವು ಬಳಕೆ ಮಾಡಿಕೊಂಡಿದ್ದೆ ಆದರೆ ಉತ್ತಮವಾದ ಕಾಲ ಬಂದಾಗ ನಾವು ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರದ ಆದಿಯೂ ಚೆನ್ನಾಗಿದೆ, ಅಂತ್ಯವೂ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಬಹಳ ಸುಗಮವಾಗಿ ಆಗ್ತಕ್ಕಂಥದ್ದು. ಆದರೆ ಈ ಮಧ್ಯಭಾಗದಲ್ಲಿ 3 ದಿವಸ ಮಾತ್ರ ಸ್ವಲ್ಪ ಸಮಸ್ಯೆಗಳನ್ನು ಕಾಣುವಂತಹ ದಿವಸಗಳಾಗಿರುತ್ತೆ. ಈ 3 ದಿವಸದಲ್ಲಿ ನೀವು ಯಾವುದೇ ವಿಶೇಷವಾದ ಕೆಲಸವನ್ನು ಮಾಡೋದು ಬೇಡ, ವಿಶೇಷವಾದ ಕೆಲಸಗಳಿಗೆ ಪ್ರಯತ್ನವನ್ನು ಕೊಡೋದು ಬೇಡ, ಮತ್ತು ಯಾವುದೇ ಕಾರ್ಯಾರಂಭವನ್ನು ಈ ವಾರದಲ್ಲಿ ಮಾಡದೇ ಇದ್ದರೆ ಕ್ಷೇಮ. ಮಾಡಿದ್ದೆ ಆದರೆ ಸ್ವಲ್ಪ ನ್ಯಾಯಾಲಯಕ್ಕೆಲ್ಲ ಹೋಗುವಂತಹ ಪರಿಸ್ಥಿತಿಗಳು ಬಂದರೂ ಬರಬಹುದಾದ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತು ಈ ಮೊದಲು ಮತ್ತು ಕೊನೆಯ ಭಾಗದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಭಾಳ ಚೆನ್ನಾಗಿಯೇ ನಡೀತಕ್ಕಂಥದ್ದು. ಆದರೆ ಅಷ್ಟಮಕ್ಕೆ ಕುಜ ಪ್ರವೇಶ ಮಾಡೋದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮತ್ತು ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು, ಈ ರೀತಿ ಸಾಧ್ಯತೆಗಳು ಕೂಡ ಇರುವಂತೆ ಇದೆ. ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು, ಮತ್ತು ಯಾರ ಜೊತೆಯಲ್ಲಿ ಮಾತನಾಡುವಾಗಲೂ ಕೂಡ ಯಾವುದೇ ರೀತಿ ನೀವು ಸಮಾಧಾನವಾಗಿ ಇದ್ದರೂ ಕೂಡ ಅದು ತನ್ನಷ್ಟಕ್ಕೆ ತಾನೇ ಬೇರೆ ಕಡೆ ತಿರುವು ಪಡ್ಕೊಂಡು ಮನಸ್ಸನ್ನು ಕೆಡಿಸುವಂತಹ ಮನಸ್ತಾಪಗಳು ಆಗುವಂತಹ ಸಾಧ್ಯತೆ ಇದೆ. ಭೂಮಿಯ ವ್ಯವಹಾರ ಈ ವಾರದಲ್ಲಿ ಮಾಡೋದು ಬೇಡ. ಯಾವುದೇ ರೀತಿಯ ಹಣವನ್ನು ಎಲ್ಲಿಯೂ ಕೂಡ ಹೂಡಿಕೆಯನ್ನು ಮಾಡದೇ ಇದ್ದರೆ ಕ್ಷೇಮ. ಮತ್ತು ಶಿಕ್ಷಕರಿಗೆ ಸ್ವಲ್ಪ ಪರವಾಗಿಲ್ಲ ಅನ್ನುವಂತಹ ವಾರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಸಾಧಾರಣವಾಗಿ ಉತ್ತಮವಾಗಿ ಇರ್ತಕ್ಕಂತಹ ವಾರವಾಗಿರುತ್ತೆ. ಹಾಗಾಗಿ ಹೊಸ ಪ್ರಯತ್ನವನ್ನು ಮಾಡೋದನ್ನು ಹೊರತುಪಡಿಸಿದರೆ ಈ ವಾರವನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ಮನೆಯಲ್ಲಿ ತಂದೆಯವರ ಆರೋಗ್ಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಬರ್ತಕ್ಕಂಥದ್ದು. ಸ್ವಲ್ಪ ದೀರ್ಘಕಾಲದ ಯಾವುದಾದರೂ ವ್ಯಾಧಿಗೆ ಒಂದು ಸಿಲುಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗುವಂಥದ್ದು. ಲೇವಾದೇವಿ ಮಾಡ್ತಕ್ಕಂಥವ್ರು ಭಾಳ ಹುಷಾರಾಗಿರಬೇಕು. ಕೊಟ್ಟ ಹಣ ವಾಪಸ್ಸು ಬರೋದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಕಾಲವಾಗಿದೆ. ಹಾಗಾಗಿ ಯಾರಿಗಾದರೂ ಹಣ ಕೊಡಬೇಕಾದ್ರೆ ಸ್ವಲ್ಪ ಬಂದೋಬಸ್ತ್ ಮಾಡಿಕೊಂಡು ನೀವು ಎಲ್ಲವನ್ನು ಕೂಡ ವ್ಯವಹಾರ ಸರಿಪಡಿಸ್ಕೊಂಡು ಕೊಡೋದು ತುಂಬ ಕ್ಷೇಮ. ಅಥವಾ ಸ್ವಲ್ಪ ಮುಂದೂಡಿದರೆ ಇನ್ನೂ ಕ್ಷೇಮವಾಗುತ್ತೆ. ಮತ್ತು ಈ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶ್ರಮ ಜಾಸ್ತಿ ಇರತಕ್ಕಂತಹ ವಾರವಾಗಿದೆ. ಮಕ್ಕಳ ವಿಚಾರದಲ್ಲಿ ಕೂಡ ಹೆಚ್ಚಿನ ನೀವು ಯಾವುದೇ ರೀತಿ ಹೆಚ್ಚು ಜೋರಾಗಿ ಮಾತನಾಡದೇ ಇದ್ದರೆ ಕ್ಷೇಮ. ಮಾತನಾಡಿದ್ದೇನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ತಂದೆ ಮಕ್ಕಳಲ್ಲಿ ಅಥವಾ ತಾಯಿ ಮಕ್ಕಳಲ್ಲಿ ಹೆಚ್ಚಿನ ಒಂದು ಮನಸ್ತಾಪ ಉಂಟಾಗುವಂಥದ್ದು, ಅದು ಕಲಹಕ್ಕೆ ಒಂದು ತಿರುವನ್ನು ಕೊಡತಕ್ಕಂಥದ್ದು, ಈ ರೀತಿ ಎಲ್ಲ ಸಾಧ್ಯತೆಗಳಿದೆ. ಮತ್ತು ಈ ಒಂದು ವಾರದಲ್ಲಿ ಯಾವುದೇ ರೀತಿ ಹೂಡಿಕೆ ಮಾಡೋದು ಬೇಡ, ಹೆಚ್ಚಿನ ಹಣವನ್ನು ಎಲ್ಲಿಯೂ ತೊಡಗಿಸೋದು ಬೇಡ. ಮತ್ತು ಸ್ವಲ್ಪ ನೀವು ಯಾರಿಗೂ ಕೂಡ ಸಹಿಯನ್ನು ಹಾಕುವಂಥದ್ದು, ಜಾಮೀನು ಕೊಡುವಂಥದ್ದು, ಈ ರೀತಿ ಕೆಲಸವನ್ನು ಮಾಡದೇ ಇದ್ರೇ ಕ್ಷೇಮಕರವಾಗಿರ್ತಕ್ಕಂಥದ್ದು. ಅಷ್ಟಮದ ರಾಹುವಿನಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಮೂಳೆಗಳಲ್ಲಿ ನೋವುಗಳು ಬರುವಂಥದ್ದು, ಈ ರೀತಿ ಎಲ್ಲ ಸಾಧ್ಯತೆ ಕೂಡ ಇರತಕ್ಕಂತಹ ವಾರವಾಗಿದೆ. ಹಾಗಾಗಿ ನೀವು ಸ್ವಲ್ಪ ಕಾಲಭೈರವರಿಗೆ ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಒಡೆಹಾರ ಹಾಕಿಸ್ತಕ್ಕಂಥದ್ದು, ಈ ರೀತಿ ಪರಿಹಾರವನ್ನು ಮಾಡೋದ್ರಿಂದ ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ತುಲಾ ರಾಶಿಯವರಿಗೆ ಈ ವಾರದಲ್ಲಿ ಮಿಶ್ರ ಫಲಗಳನ್ನು ಕಾಣ್ತಕ್ಕಂತಹ ಯೋಗ. ಈ ವಾರದಲ್ಲಿ ಸಂಪಾದನೆಯೂ ಚೆನ್ನಾಗಿ ಆಗತ್ತೆ, ಖರ್ಚು ಚೆನ್ನಾಗಿ ಆಗತ್ತೆ, ಎರಡೂ ಚೆನ್ನಾಗಿ ಆಗುತ್ತೆ. ಯಾಕೆ ಅಂದರೆ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಿಗೆ ಸ್ವಲ್ಪ ಖರ್ಚಿನ ಭಾಗ ಜಾಸ್ತಿ ಆಗಿರುತ್ತೆ, ಆದರೆ ಸಂಪಾದನೆಯೂ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಒಂದು ಸಮಾಧಾನಕರ.
ಸಂಪಾದನೆ ಇದ್ದಾಗ ಖರ್ಚು ಮಾಡೋದಕ್ಕೆ ಏನು ಬೇಸರ ಆಗಲ್ಲ, ಆದರೆ ಸಂಪಾದನೆಯೇ ಇಲ್ಲದೆ ಬರೀ ಖರ್ಚು ಬರ್ತಾ ಇದ್ರೆ ಅದು ಬಹಳ ನೋವು ಉಂಟು ಮಾಡ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಎರಡೂ ಇದೆ ಈ ವಾರದಲ್ಲಿ, ತುಂಬ ಚಿಂತೆ ಏನು ಬೇಕಾಗೋದಿಲ್ಲ. ಮತ್ತೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲಿಯೂ ಕೂಡ ಸ್ವಲ್ಪ ಹೆಚ್ಚಾಗಿಯ ಲಾಭವನ್ನು ಕೂಡ ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಇದರ ಜೊತೆಯಲ್ಲಿ ಈಗ ಕೆಲವು ಡೈರಿ ಪದಾರ್ಥಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಥರ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾದಂತಹ ಲಾಭವನ್ನು ಕಾಣುವಂತಹ ಯೋಗವಿದೆ. ಇನ್ನು ಭೂಮಿ ವ್ಯವಹಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟನ್ನು ನಂಬಿಕೊಂಡಿರ್ತಕ್ಕಂಥವ್ರು, ಅವರಿಗೆ ಕೂಡ ಸ್ವಲ್ಪ ಹೆಚ್ಚಿನ ಲಾಭಾಂಶ ಕಾಣುವಂತಹ ಯೋಗ ಇರತಕ್ಕಂತಹ ವಾರವಾಗಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಶ್ರಮ ಹೆಚ್ಚಾಗಿ ಬೇಕಾಗ್ತಕ್ಕಂತಹ ವಾರ. ನೀವು ಶ್ರಮ ಪಟ್ಟರೂ ಕೂಡ ಫಲ ಮಾತ್ರ ನಿಮ್ಮ ಪಾಲಿಗೆ ಜಾಸ್ತಿಯಾಗಿಯೇ ಸಿಕ್ಕುವಂತೆ ಇದೆ. ಹಾಗಾಗಿ ಸ್ವಲ್ಪ ಶ್ರಮವನ್ನು ವಹಿಸಿದ್ದೆ ಆದರೆ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತೆ ಇದೆ. ದಂಪತಿಗಳಲ್ಲಿ ಸಣ್ಣ ಪುಟ್ಟ ಮಾತುಕತೆಗಳು ಬರ್ತಕ್ಕಂಥದ್ದು, ಸಣ್ಣ ವಿರಸವನ್ನು ಕಾಣುವಂಥದ್ದು, ಈ ರೀತಿಯ ಲಕ್ಷಣಗಳು ಕೂಡ ಈ ವಾರದಲ್ಲಿ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಮಿಶ್ರ ಫಲಗಳು, ಕೆಲವು ಒಳ್ಳೆಯ ಫಲಗಳು ಇದೆ ಸಣ್ಣ ಪುಟ್ಟ ವ್ಯವಹಾರವನ್ನು ಹೊರತುಪಡಿಸಿದರೆ. ಜೊತೆಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವರ್ಗಾವಣೆಯ ಭೀತಿ ಕೂಡ ಇರತಕ್ಕಂಥದ್ದು, ಅಂದರೆ ನಿಮಗೆ ಟ್ರಾನ್ಸ್ಫರ್ಸ್ ಆಗುವಂತಹ ಅವಕಾಶಗಳು ತನ್ನಷ್ಟಕ್ಕೆ ತಾನೇ ಒದಗಿ ಬರ್ತಕ್ಕಂಥದ್ದಾಗಿದೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬದಲಾವಣೆ ಕಾಣುವಂಥದ್ದು, ಇರುವಂತಹ ಜಾಗದಲ್ಲಿ ಸ್ವಲ್ಪ ಸ್ಥಾನದಲ್ಲಿ ಪಲ್ಲಟ ಆಗ್ತಕ್ಕಂಥದ್ದು ಅಥವಾ ಬದಲಾವಣೆ ಆಗ್ತಕ್ಕಂಥದ್ದು, ಈ ರೀತಿಯೆಲ್ಲ ಸಾಧ್ಯತೆಗಳು ಕೂಡ ಇರುವಂತೆ ಇದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ವಾರದಲ್ಲಿ ಪ್ರಾರಂಭದಲ್ಲಿ ಬಹಳ ಉತ್ತಮವಾದಂತಹ ಫಲಗಳನ್ನೇ ಕಾಣ್ತೀರಾ. ಜೊತೆಗೆ ಈ ವಾರದಲ್ಲಿ ನೀವು ಯಾವ ಕೆಲಸ ಆಗಬೇಕು ಅಂತ ನೆನೆಸ್ಕೊಂಡು ಕೆಲಸವನ್ನು ಶುರು ಮಾಡ್ತೀರಾ, ಆ ಕೆಲಸ ಶೀಘ್ರವಾಗಿ ಮುಕ್ತಾಯವೂ ಆಗತ್ತೆ, ಆ ಕೆಲಸದಿಂದ ನಿಮಗೆ ಒಳ್ಳೆಯ ಫಲಗಳು ಕೂಡ ಕಾಣುವಂತೆ ಇದೆ. ಹಾಗಾಗಿ ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತಿದ್ದರೆ ಪ್ರಾರಂಭ ಮಾಡೋದಕ್ಕೆ ಇದು ಸಕಾಲವಾಗಿದೆ. ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ಸಿಮೆಂಟು, ಕಬ್ಬಿಣ ಈ ರೀತಿಯ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು, ಎಣ್ಣೆಯನ್ನು ವ್ಯಾಪಾರ ಮಾಡುವಂಥವ್ರು, ಭೂಮಿಯನ್ನು ವ್ಯಾಪಾರ ಮಾಡುವಂಥವ್ರು, ಇವರಿಗೆಲ್ರಿಗೂ ಕೂಡ ಉತ್ತಮವಾದಂತಹ ಲಾಭವನ್ನು ಕಾಣುವಂತಹ ಯೋಗ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಮಾತ್ರ ವಿಶೇಷವಾಗಿ ಹೆಚ್ಚಿನ ಅನುಕೂಲ ಆಗುವಂತಹ ಅವಕಾಶ ಇದೆ. ಈಗ ನೀವು ಯಾವುದಾದ್ರೂ ಪರೀಕ್ಷೆಗೆ ನೀವು ಬರೆಯೋದಿದ್ದರೆ ಅದರಲ್ಲಿ ಉತ್ತಮ ಫಲಗಳನ್ನು ಕಾಣ್ತೀರಾ, ಅಥವಾ ಈಗ ಯಾವುದಾದ್ರೂ ಪರೀಕ್ಷೆಗಾಗಿ ನೀವು ಸೀಟನ್ನು ಕೋರಿ ಯಾವುದಾದ್ರೂ ಅರ್ಜಿ ಹಾಕಿದರೆ ಅದಕ್ಕೆ ನಿಮಗೆ ಸೀಟ್ ಸಿಕ್ಕುವ ಸಾಧ್ಯತೆಯೂ ಇದೆ. ದಂಪತಿಗಳಲ್ಲಿ ಮಾತ್ರ ಸ್ವಲ್ಪ ವಿರಸಗಳು, ಮಾತುಕತೆಗಳು ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಮನೆಯಲ್ಲಿ ಮಾತನಾಡುವಾಗ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳು ಕಾಡಬಹುದಾಗಿದೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಊಟ ಉಪಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ನಿಗಾ ವಹಿಸಬೇಕಾಗತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ವ್ಯವಹಾರಗಳೆಲ್ಲವೂ ಕೂಡ ಸುಗಮವಾಗಿಯೇ ಆಗುವಂತೆ ಇದೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಸ್ವಲ್ಪ ಕಾಲದಲ್ಲಿ ವ್ಯತ್ಯಾಸ. ಇನ್ನೇನು ಕೆಲಸ ಆಗೇ ಹೋಯಿತು ಅಂತ ಅನ್ಕೊಳ್ಳೋ ಹೊತ್ತಿಗೆ ಆ ಕೆಲಸಕ್ಕೆ ಏನೋ ಒಂದು ಅಡಚಣೆ ಬಂದ್ಬಿಡುತ್ತೆ, ಯಾರೋ ಕಲ್ಲು ಹಾಕ್ಬಿಡ್ತಾರೆ, ಈ ರೀತಿಯಾಗಿ ಕೆಲಸ ಪೂರ್ಣ ಆಗೋದಕ್ಕೆ ಅವಕಾಶವೇ ಆಗೋದಿಲ್ಲ. ಹೀಗಾಗಿ ಕಾರ್ಯದಲ್ಲಿ ಹಿನ್ನಡೆ ಆಗತ್ತೆ. ಅದರಿಂದಾಗಿ ಮಾನಸಿಕವಾಗಿ ಬಹಳ ನೊಂದುಕೊಳ್ಳುವಂತಹ ಪರಿಸ್ಥಿತಿ ನಿಮ್ಮ ಪಾಲಿಗೆ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿ ಒಂಥರ ಪರವಾಗಿಲ್ಲ ಅನ್ನುವ ಮಟ್ಟಕ್ಕೆ ಇದು ಲಾಭವನ್ನು ನೀವು ಕಾಣಬಹುದು. ತುಂಬ ಉತ್ತಮ ಮಟ್ಟವನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ, ಆದರೆ ನಷ್ಟದ ಭಾಗವೇನು ಇರೋದಿಲ್ಲ, ಸಾಧಾರಣವಾದ ಫಲವನ್ನು ಕಾಣ್ತೀರಾ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಅವರಿಗೂ ಕೂಡ ಜಾಸ್ತಿ ಉತ್ತಮ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. 90% ಮಾರ್ಕ್ಸ್ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ 60-70% ಮಾತ್ರ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಸಣ್ಣ ಮಟ್ಟದ ವ್ಯಾಪಾರ ಮಾಡುವಂಥವ್ರಿಗೆ ಅವರಿಗೆ ಸ್ವಲ್ಪ ಹೆಚ್ಚಿನ ಲಾಭವನ್ನು ಕಾಣುವಂತಹ ಯೋಗ ಇದೆ. ಆದರೆ ಮಾತ್ರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂತೆ ಇದೆ. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಕಾಣುವಂತೆ ಇದೆ. ಹಾಗಾಗಿ ಕೆಲವು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಮಾತ್ರ ನಿಮಗೆ ಅಷ್ಟೇನು ಸಮಸ್ಯೆ ಆಗೋದಿಲ್ಲ. ಆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಅನುಕೂಲಗಳು ಕೂಡ ವಾರಾಂತ್ಯದ ಹೊತ್ತಿಗೆ ಆಗುವಂತೆ ಇದೆ. ಹಾಗಾಗಿ ಕೆಲಸದಲ್ಲಿ ಹಿನ್ನಡೆ ಆಗ್ತಾ ಇದೆ ಅಂತ ದೃಢತೆಗೆಡದಿರ ನೀವು ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಿದ್ದೇ ಆದರೆ ಅದನ್ನು ಕೂಡ ವಾರದ ಕೊನೆಯ ಭಾಗದ ಹೊತ್ತಿಗೆ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತೆ ಇದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಹೆಚ್ಚಿನ ಫಲಗಳನ್ನೇ ಕಾಣ್ತೀರಾ. ಹೆಚ್ಚಿನ ನೀವು ಮಾಡುವಂತಹ ಕೆಲಸಕ್ಕೆ ನೀವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ಹಣದ ಹರಿವು ನಿಮ್ಮ ಪಾಲಿಗೆ ಬರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಧನ ಅಭಿವೃದ್ಧಿ ಆಗುವಂಥದ್ದು.
ಮತ್ತೆ ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮ ಫಲಗಳನ್ನು ಕಾಣುವಂಥದ್ದು, ಒಳ್ಳೆಯ ಸಹಕಾರ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಸಿಕ್ಕುವಂಥದ್ದು, ಇವು ಎಲ್ಲ ಕೂಡ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದಾಗಿದೆ. ಆದರೆ ತಾಯಿಯವರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚುಗಳು ಬರುವಂತೆ ಇದೆ. ಮತ್ತೆ ಮಕ್ಕಳ ವಿಚಾರಕ್ಕಾಗಿ ಶಾಲಾ ಕಾಲೇಜುಗಳಿಗೋ ಅಥವಾ ಇನ್ಯಾವುದೋ ಕಾರಣಕ್ಕಾಗೋ ಹೆಚ್ಚಿನ ಖರ್ಚುಗಳು ಬರ್ತಕ್ಕಂಥದ್ದಾಗಿದೆ. ಮತ್ತೆ ಇದರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಯಾರಿಗಾದರೂ ಕೂಡ ವ್ಯತ್ಯಾಸ ಆಗುವಂತೆ ಇದಕ್ಕೆ ವೈದ್ಯಕೀಯವಾಗಿ ನಿಮಗೆ ಹೆಚ್ಚಿನ ಶುಲ್ಕ ತೆರಬೇಕಾಗುವಂತಹ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾರಾದರೂ ಕೂಡ ಮನೆಯನ್ನ ಕಟ್ಟಬೇಕು, ಒಳ್ಳೆಯ ಕೆಲಸವನ್ನ ಮಾಡಬೇಕು ಅಂತಂದ್ರೆ ಅದಕ್ಕೆ ನಿಮಗೆ ಪೂರಕವಾಗಿ ಸಹಾಯ ಹಸ್ತಗಳು ಸಿಕ್ಕುವಂತೆ ಇದೆ. ಹಾಗಾಗಿ ಖರ್ಚು ಒಂದು ಜಾಸ್ತಿ ಆಗತ್ತೆ ಅನ್ನೋದನ್ನ ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಈ ವಾರದಲ್ಲಿ ಸುಗಮವಾಗಿಯೇ ಇದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರದ ಸಲುವಾಗಿ ದೂರ ಪ್ರಯಾಣವನ್ನು ಮಾಡುವಂತಹ ಯೋಗ ಇರತಕ್ಕಂಥದ್ದು ಅಥವಾ ವಿದೇಶಕ್ಕೆ ಕೂಡ ಪ್ರಯಾಣವನ್ನು ಮಾಡಬಹುದಾದಂತಹ ಒಂದು ಅವಕಾಶ ಒದಗಿ ಬರ್ತಕ್ಕಂಥದ್ದು. ಮತ್ತು ನೀವು ಮಾಡುವ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಧಿಕವಾದ ಲಾಭವನ್ನು ಕಾಣುವಂಥದ್ದು ಇವೆಲ್ಲವೂ ಕೂಡ ಈ ವಾರದಲ್ಲಿ ಇರತಕ್ಕಂಥದ್ದು. ಇದರ ಜೊತೆಗೆ ಕೆಲವರು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಇಷ್ಟಪಟ್ಟವರು ಅಲ್ಲಿಗೆ ಕೂಡ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತೆ ಇದೆ. ಮತ್ತು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಒಂದು ಸಹಾಯ ಹಸ್ತದಿಂದಾಗಿ ಅವೆಲ್ಲವೂ ಕೂಡ ಸುಗಮವಾಗಿ ನೆರವೇರುವಂತಹ ಕಾಲ ಇದೆ. ಜೊತೆಗೆ ನೀವು ಮಾಡುವ ಕೆಲಸಕ್ಕಾಗಿ ಬೇರೆಯವರಿಗೆ ನೀವು ಸಹಕಾರವನ್ನು ನಿಮ್ಮ ಕಡೆಯಿಂದಲೂ ಸಿಕ್ಕತ್ತೆ, ನಿಮಗೆ ಅವ್ರ ಕಡೆಯಿಂದಲೂ ಸಿಕ್ಕತ್ತೆ. ಹಾಗಾಗಿ ಮ್ಯೂಚುವಲ್ ಆಗಿ ನೀವು ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಒಂದು ಧನಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಆದರೆ ವಾಹನದಲ್ಲಿ ಚಲಿಸುವಾಗ ಮಾತ್ರ ಎಚ್ಚರಿಕೆಯಿಂದ ಇರಬೇಕು, ಅಪಘಾತ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಬೇಕು. ಅಷ್ಟೇ ಅಲ್ಲ, ನೀವು ವಾಹನ ಓಡಿಸುವಾಗ ನಿಮ್ಮ ಪೇಪರ್ಗಳು ಪತ್ರಗಳು ಅದಕ್ಕೆ ಸಂಬಂಧಪಟ್ಟಂಥದ್ದು ಲೈಸೆನ್ಸು ಇನ್ಶೂರೆನ್ಸು ಎಲ್ಲವನ್ನು ಇಟ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಪೊಲೀಸ್ನವರಿಗೆ ದಂಡವನ್ನು ತೆರಬೇಕಾಗುವಂತಹ ಪರಿಸ್ಥಿತಿ ಕೂಡ ಬಂದರೆ ಬರಬಹುದಾಗಿದೆ. ಇನ್ನು ಆಸ್ತಿಯ ವಿಚಾರದಲ್ಲಿ ತಂದೆಯವರೊಂದಿಗೆ ನೀವು ವ್ಯಾಜ್ಯ ಆಡುವಂಥದ್ದು ಅಥವಾ ಮನಸ್ತಾಪಗಳಾಗ್ತಕ್ಕಂಥದ್ದು ಆ ವಿಚಾರವಾಗಿ ನ್ಯಾಯಾಲಯಕ್ಕೆ ಮೊರೆ ಹೋಗುವಂತಹ ಸಂದರ್ಭ ಬರುವಂಥದ್ದು ಈ ರೀತಿ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ಕೆಲವು ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಆದರೆ ವ್ಯವಹಾರವೆಲ್ಲವೂ ಚೆನ್ನಾಗಿ ಆಗತ್ತೆ. ಮತ್ತೆ ಇನ್ಯಾರಾದರೂ ಕೂಡ ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಅದು ಕೂಡ ಸಿಕ್ಕುವಂತೆ ಇದೆ. ಮೀನರಾಶಿ, ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದ ಕಾಲವೇ ಆದರೂ ಕೂಡ ನಿಮಗೆ ಅನೇಕ ರೀತಿಯ ಅನುಕೂಲವೂ ಆಗುತ್ತೆ. ನಿಮಗೆ ಬೇಕಾಗುವಂತಹ ಸ್ನೇಹಿತರ ಮುಖಾಂತರದಲ್ಲಿ ಸಾಕಷ್ಟು ರೀತಿ ಸಹಾಯ ಸಿಕ್ಕತ್ತೆ. ಮತ್ತೆ ಸ್ನೇಹಿತರು ಬಂಧು ಬಾಂಧವರು ಕೂಡ ನಿಮಗೆ ಕಷ್ಟಕಾಲದಲ್ಲಿ ನೆರವಾಗುವಂತಹ ಕಾಲವಾಗಿದೆ. ಮತ್ತು ಈ ರಾಶಿಯವರಿಗೆ ಯಾರಿಗಾದರೂ ಮದುವೆ ಆಗ್ತಾ ಇಲ್ಲ, ತುಂಬ ದಿವಸದ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಈಗ ಪ್ರಯತ್ನ ಪಡಿ, ದಿಢೀರಂತ ಮದುವೆ ನಿಶ್ಚಯ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಮನೆಯನ್ನು ಕಟ್ಟಬೇಕು ಅಂತ ಪ್ರಯತ್ನ ತುಂಬ ದಿವಸದಿಂದ ಮಾಡ್ತಾ ಇದ್ರಿ, ಆಗ್ತಾ ಇಲ್ಲ ಅಂದರೆ ಈಗ ಪ್ರಯತ್ನ ಪಡಿ, ಆ ಕೆಲಸವೂ ಕೂಡ ನಿಮ್ಮ ಪಾಲಿಗೆ ಆಗುವಂತೆ ಇದೆ. ನೋಡಿ, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ಈ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಶುಭಯೋಗವನ್ನು ಕಾಣುವಂತಹ ಯೋಗ ಇದೆ. ಇನ್ನು ಉದ್ಯೋಗ ಯಾರಿಗಾದರೂ ಸಿಗ್ತಾ ಇರಲಿಲ್ಲ ಅಂದರೆ ಈಗ ಪ್ರಯತ್ನ ಪಡಿ, ಉದ್ಯೋಗ ಕೂಡ ನಿಮಗೆ ಸುಲಭವಾಗಿ ಸಿಕ್ಕತ್ತೆ. ಇನ್ನು ಕೆಲವರು ಇರುವ ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಸಕಾಲವಾಗಿದೆ. ಹಾಗಾಗಿ ಹೆಚ್ಚಿನ ಒಂದು ರೀತಿಯ ಅನುಕೂಲಕರವಾಗಿರ್ತಕ್ಕಂತಹ ವಾರ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಯಾವುದಾದರೂ ಕೂಡ ನೀವು ಬರಬೇಕಾದಂತಹ ಹಣ ಸ್ಥಗಿತವಾಗುವಂಥದ್ದು ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಅದಕ್ಕಾಗಿ ಚಿಂತೆ ಮಾಡೋದು ಬೇಡ, ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಈ ವಾರದಲ್ಲಿ ಹೆಚ್ಚು ಕಡಿಮೆ ಎಲ್ಲರಿಗೂ ಕೂಡ ಆರ್ಥಿಕವಾದ ಪರಿಸ್ಥಿತಿ ಎಲ್ಲರಿಗೂ ಚೆನ್ನಾಗಿಯೇ ಇದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಸಾಧಾರಣವಾಗಿ ಹೆಚ್ಚಿನ ಭಾಗದ ಜನಕ್ಕೆ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಏನು ಮಾಡಬೇಕು ಈ ಆರೋಗ್ಯಕ್ಕಾಗಿ ಅಂದರೆ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಉದ್ದಿನಬೇಳೆಯನ್ನು ಶನಿವಾರ ದಾನವಾಗಿ ಕೊಡುವಂಥದ್ದು, ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ವಾರ ನಿಮ್ಮೊಂದಿಗೆ ಇರ್ತೀನಿ, ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಿ.